ಡಾಕ್ಟರ್, ಚನ್ನಪಟ್ಟಣದಿಂದ ಮಂಜುನಾಥ್ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್. ಸರ್ ನಮಸ್ಕಾರ. ನಮಸ್ತೆ, ಹೇಳಿ ಮಂಜುನಾಥ್. ಸರ್ ನಮ್ದು ಸ್ವಲ್ಪ ಅದೇನು ಸ್ವಲ್ಪ ಚಿಕ್ಕ ಇತ್ತು, ಡಾಕ್ಟರ್ ತೋರಿಸಿದ್ದು, ಅದು ಬರ್ತಿದ್ದೆಲ್ಲ ಸ್ವಲ್ಪ ಆತರ ಇತ್ತು. ಆದ್ರೆ ನಮ್ಗೆ ತೋರಿಸಾಗ ಟೆಸ್ಟೋಸ್ಟೆರೋನ್ ಅದೆಲ್ಲ ಸ್ವಲ್ಪ ಕಡಿಮೆ ಇದೆ ಅಂತ ಅದ ರೀಸೆಂಟ್ ಆಗಿ ಇದನ್ನ ಮಾಡಿದ್ರು. ಟಿಹಿಮ್ ಅಂತ ಒಂದು 250 mg ಇಂಜೆಕ್ಷನ್ ರೀಸೆಂಟ್ ಆಗಿ ಅದಕ್ಕೆ ಕೊಟ್ಟರು. ಅವಾಗಿಂದ ಸ್ವಲ್ಪ ತುಂಬಾ ಚೆನ್ನಾಗಿ ಇದಾಗ್ತದೆ, ಪ್ಲಸ್ ತುಂಬಾ ಇದಾಗ್ತದೆ. ಆಗ ಒಂದು 3 months ಆದ್ಮೇಲೆ ತಿರ್ಗಾ ಅದನ್ನ ಕಂಟಿನ್ಯೂ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರು. ಅಂದ್ರೆ ಇದು ಏನಂತಂದ್ರೆ ಸ್ವಲ್ಪ ತಗೊಂಡ್ರೆ ಕೈ ಕಾಲೆಲ್ಲ ಜೋಮ್ ಹಿಡಿಯೋದು, ನರಗಳು ಸ್ವಲ್ಪ ಈ ತರ ಇದಾಗ್ತದೆ. ಈಗ ನಮ್ಗೆ ಇದನ್ನ ತಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಟೆಸ್ಟೋಸ್ಟೆರೋನ್ ಕಡಿಮೆ ಇರೋದ್ರಿಂದ ಅದು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅದು ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಅದು ಡಿಪೋ ಇಂಜೆಕ್ಷನ್ ನಾವು ಯಾವೆಲ್ಲ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೀವಿ, ಅದನ್ನ ನೀವು ಲಾಂಗ್ ಟರ್ಮ್ ತಗೊಳ್ತಾ ಇರಬೇಕಾಗತ್ತೆ. ಯಾವುದೇ ಚಿಕಿತ್ಸೆ ತೆಗೆದುಕೊಂಡಾಗ ಒಂದು ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ಆಗಬಹುದು. ಅದಕ್ಕೆ ಅಡ್ಡ ಪರಿಣಾಮಗಳನ್ನ ನಿಗ್ರಹಿಸೋದಕ್ಕೆ ಬೇರೆ ಮಾತುಗಳಿರ್ತದೆ. ನಿಮ್ಗೆ ಏನು ಸ್ವಲ್ಪ ಮೈಕೈ ನೋವು, ಸೊಂಟ ನೋವು ಅದು ಇದು ಬರ್ತದೆ, ಒಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್, ಒಂದು ಪ್ಯಾರಾಸಿಟಮಾಲ್, ಒಂದು ಕ್ರೋಸಿನೋ ತೆಗೆದುಕೊಂಡ್ರೆ ಅಥವಾ ಒಂದು ಫ್ಲೆಕ್ಸಾನ್ ಟ್ಯಾಬ್ಲೆಟ್ ತೆಗೆದುಕೊಂಡ್ರೆ ಸರಿ ಆಗ್ತದೆ. ನಿಮಗೆ ಅತ್ಯುತ್ತಮ ರಿಸಲ್ಟ್ಸ್ ಬರಬೇಕು ಅಂದರೆ ಸಣ್ಣ ಪುಟ್ಟ ಒಂದು ನ್ಯೂನತೆಗಳನ್ನ ನೀವು ಪಕ್ಕಕ್ಕೆ ಇಡಬೇಕಾಗತ್ತೆ. ಅದರಿಂದ ನೀವು ಅದು ಜೊತೆಗೆ ಆ ಟೆಸ್ಟೋಸ್ಟೆರೋನ್ ತೊಗೊಂಡಿದ್ದರಿಂದನೇ ನಿಮಗೆ ಮೈಕೈ ನೋವು ಬಂತು ಅಂತಲೂ ಹೇಳೋದು ಕಷ್ಟ. ಅದು ಅದರಿಂದನೂ ಕಾಕತಾಳೀಯವಾಗೂ ಬಂದಿರಬಹುದು. ಅದರಿಂದ ನೀವು ಜೊತೆಗೆ ನಿಮ್ಮ ಯಾರು ವೈದ್ಯರು ನಿಮಗೆ ಆ ಇಂಜೆಕ್ಷನ್ಸ್ ಎಲ್ಲ ಕೊಡ್ತಿದ್ದಾರೆ ಅವ್ರಿಗೆ ಹೇಳಿದ್ರೆ ಈ ನೋವು ನಿವಾರಕ ಮಾತುಗಳನ್ನ ಮತ್ತು ಜೊತೆಗೆ ಸ್ವಲ್ಪ ವಿಟಮಿನ್ಸ್ ಮಾತುಗಳನ್ನ ಕೊಡಬೇಕಾಗುತ್ತೆ. ಈ ಥರದ್ದು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಕೊಟ್ಟಾಗ ಸ್ವಲ್ಪ ಎಲ್ ಕಾರ್ನಿಟಿನ್ನು, ಕೋಎಂಜೈಮ್ ಕ್ಯೂಟೆನ್ನು, ಜಿಂಕು, ಸೆಲಿನಿಯಮ್ಮು ಮತ್ತು ಮಲ್ಟಿವಿಟಮಿನ್ಸ್ ಕೊಡಬೇಕಾಗತ್ತೆ. ಜೊತೆಗೆ B1, B6, B12 ನ್ಯೂರೋಬಯನ್ ಕೊಡಬೇಕಾಗತ್ತೆ. ಯಾಕೆಂದ್ರೆ ಇವು ಪವರ್ಫುಲ್ ಇರ್ತದಲ್ಲ ಇಂಜೆಕ್ಷನ್, ಆ ಇಂಜೆಕ್ಷನ್ ಅನ್ನ ಒಂದು ಆ ಶಕ್ತಿನ ತರ್ಕೊಳ್ಳೋದಕ್ಕೆ ಶರೀರ ಆಗ್ತಾ ಇರಲ್ಲ. ಅದರಿಂದ ಸ್ವಲ್ಪ ವಿಟಮಿನ್ಸ್, ಮಿನರಲ್ಸ್, ಕ್ಯಾಲ್ಸಿಯಂ ತೆಗೆದುಕೊಳ್ಳಿ. ನಿಮ್ಮ ವೈದ್ಯರಿಗೆ ಹೇಳಿದ್ರೆ ಇವನ್ನೆಲ್ಲ ಕೊಡ್ತಾರೆ, ಪೂರ್ವಕವಾದ ಚಿಕಿತ್ಸೆನೂ ಕೊಡ್ತಾರೆ. ನಿಮ್ಗೆ ಇನ್ನೂ ಚೆನ್ನಾಗಿ ಬೆಳವಣಿಗೆ ಆಗ್ತದೆ. ಯಾಕೆಂದ್ರೆ ನಿಮಗೆ ಟೆಸ್ಟೋಸ್ಟೆರೋನ್ ಡಿಫಿಷಿಯನ್ಸಿಯಿಂದ ನಿಮ್ಮ ಶಿಶು ಚಿಕ್ಕದಾಗಿರೋದ್ರಿಂದ ಅದು ಚೆನ್ನಾಗಿ ಬೆಳವಣಿಗೆನೂ ಆಗುತ್ತೆ, ಉದ್ದ ದಪ್ಪ ಆಗ್ತದೆ. ಇದೇನು ಸಣ್ಣ ಪುಟ್ಟ ನಿಮ್ಮ ಸೈಡ್ ಎಫೆಕ್ಟ್ ಇದೆ, ಅದನ್ನು ನಿಗ್ರಹ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಕಾಲ್ ಮಾಡೋದಕ್ಕೆ. ಬಟ್